ಐ ಹಲೋ ವೀಕ್ಷಕರೇ ನಾನು ನಿಮ್ಮ ಲಿಖಿತ್ ಫ್ರಮ್ ಕನ್ನಡ ಆಲ್ ಇನ್ ಒನ್ ಯು ಜಿ ಸಿ ಇ ಟಿ ಬರಿತಾ ಇರೋ ಸ್ಟೂಡೆಂಟ್ಸ್ಗೆಲ್ಲ ಒಂದು ಹೊಸ ಗೈಡ್ಲೈನ್ಸ್ ಬಂದಿದೆ ಅದು ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಯು ಜಿ ಸಿ ಇ ಟಿ ಬರೆಯೋಕ್ಕೆ ಹೋಗ್ತಾ ಇರೋ ಸ್ಟೂಡೆಂಟ್ಸ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಯಾರ್ಯಾರು ಸಿ ಇ ಟಿ ಎಕ್ಸಾಮ್ ಬರೀತಾ ಇದ್ದೀರಾ ಅವ್ರಿಗೇನು ಹೊಸ ಗೈಡ್ಲೈನ್ಸ್ ಅಂದರೆ ನಿಮಗೆ ಇಫ್ ಇನ್ ಕೇಸ್ ಏನಾದರೂ ಕೋವಿಡ್ ನೈನ್ಟೀನ್ ಇತ್ತಂದರೆ ಅಥವಾ ನೀವೇನಾದರೂ ಕೊರೋನಾ ಪೇಷಂಟ್ ಆಗಿದ್ದರೆ ನೀವೇನು ಮಾಡಬೇಕಂದ್ರೆ ನೀವು ಮೊದಲೇ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಬೇಕು ಈ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಬೇಕು ಅದನ್ನು ಹೇಗೆ ರಿಜಿಸ್ಟರ್ ಮಾಡೋದಂತ ನೋಡೋಣ ಬನ್ನಿ ನೀವು ಕೆ ಎ ಅಂತೇಳಿ ನಿಮ್ಮ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ತಿದ್ದಂಗೆ ನಿಮಗೆ ಓಪನ್ ಆಗುತ್ತೆ ಈ ಥರ ಓಪನ್ ಆದಮೇಲೆ ಇಲ್ಲಿ ಮೂರು ಲೈನ್ಸ್ ಇದಾವಲ್ಲ ಅಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಪ್ರವೇಶ ಅಂತ ಇದೆ ಪ್ರವೇಶದಲ್ಲಿ ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದು ಕೋವಿಡ್ ನೈನ್ಟೀನ್ ಅಭ್ಯರ್ಥಿಗಳಿಗೆ ನೋಂದಣಿ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ನಿಮಗೆ ನಮಗೆ ಯೂಸರ್ ಐ ಡಿ ಅಥವಾ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡಿ ಮತ್ತು ಪಾಸ್ವರ್ಡ್ನ ಹಾಕಿ ಏನು ಕ್ಯಾಪ್ಚ ಬಂದಿರುತ್ತೆ ಅದನ್ನು ಕ್ಯಾಪ್ಚನ ಎಂಟರ್ ಮಾಡಿ ಅದಾದಮೇಲೆ ಸಬ್ಮಿಟ್ ಮಾಡಿ ಯಾಕೆ ಕೋವಿಡ್ ನೈನ್ಟೀನ್ ಇತ್ತಂದರೆ ಎಕ್ಸಾಮ್ಗೆ ಸೇರಿಸಲ್ಲ ಅಂತ ತುಂಬ ಜನ ಭಯಪಡ್ತಾ ಇದ್ದಾರೆ ನೀವು ತಲೆ ಕೆಡಿಸ್ಕೊಬೇಡಿ ನಿಮಗೆ ಕೋವಿಡ್ ನೈನ್ಟೀನ್ ಇತ್ತಂದ್ರೂ ಕೂಡ ಅವ್ರಿಗೆ ನಿಮ್ಮ ಎಕ್ಸಾಮ್ಗೆ ಅಲೋ ಮಾಡ್ತಾರೆ ಆದರೆ ನೀವು ಇಲ್ಲಿ ಫಸ್ಟೈಲಿ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಯಾಕಂದರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸಪ್ರೇಟ್ ರೂಮ್ನಲ್ಲಿ ನಿಮಗೆ ಒಬ್ಬರಿಗೆ ಅಲೌಟ್ ಮಾಡ್ತಾರೆ ನೀವು ಸಪ್ರೇಟ್ ರೂಮಲ್ಲಿ ಕೂತ್ಕೊಂಡು ನೀವು ಎಕ್ಸಾಮ್ ಬರಿಬೋದು ಯಾಕಂದರೆ ನಿಮ್ಮಿಂದ ಕೊರೋನಾ ಬೇರೆಯವ್ರಿಗೂ ಹರಡಬಾರ್ದು ಅನ್ನೋ ಒಂದೇ ಕಾರಣದಿಂದ ನಿಮಗೆ ಸಪ್ರೇಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ಇದೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಬೇಕಂದರೆ ಎಕ್ಸಾಮ್ ಬರಿಬೋದು ಖಂಡಿತ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ